ನಮಸ್ತೆ ಸ್ನೇಹಿತರೆ, ದಮಯಂತಿಸ್ ವೆಜ್ ರೆಸಿಪೀಸ್ ಅಲ್ಲಿ ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಬಿಸ್ಕೆಟ್ ಅನ್ನು ಹೇಗೆ ತಯಾರು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಓವನ್ ಇಲ್ಲದೆ ಮಾಡ್ತಕ್ಕಂತಹ ಬಿಸ್ಕೆಟ್ ಇದು. ಮಕ್ಕಳಿಗೆ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೇಗೆ ಮಾಡೋದು ಅಂತ ನೀವು ನೋಡ್ಕೊಂಡು ಒಂದ್ಸತಿ ಟ್ರೈ ಮಾಡಿ. ಹಾಗಾದ್ರೆ ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲು ನಾನಿಲ್ಲಿ 1 ಕಪ್ ಅಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ, 1/4 ಕಪ್ ಅಷ್ಟು ಎಣ್ಣೆ, 2 ಟೀ ಸ್ಪೂನ್ ಅಷ್ಟು ತುಪ್ಪ, 1 ಟೀ ಸ್ಪೂನ್ ಅಷ್ಟು ಹಾಲಿನ ಪುಡಿ, 1/4 ಕಪ್ ಅಷ್ಟು ಪುಡಿ ಮಾಡಿರುವ ಸಕ್ಕರೆ, 2 ರಿಂದ 3 ಡ್ರಾಪ್ಸ್ ಅಷ್ಟು ವೆನಿಲಾ ಎಸೆನ್ಸ್, 1 ಚಿಟಿಕೆ ಉಪ್ಪು, 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, 1 ಟೀ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್, ಸ್ಲೈಸಸ್ ಮಾಡಿರುವ ಬಾದಾಮಿ. ಇಲ್ಲನು 1/4 ಕಪ್ ಅಷ್ಟು ಪುಡಿ ಮಾಡಿರುವ ಸಕ್ಕರೆ ಹಾಕೊಂಡಿದ್ದೀನಿ. 1/4 ಕಪ್ ಅಷ್ಟು ತೆಂಗಿನ ಎಣ್ಣೆನ ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ. ನೀವು ಮನೆಯಲ್ಲಿ ಯೂಸ್ ಮಾಡುವ ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಬಳಸ್ಕೋಬಹುದು, ಇಲ್ಲ ಅಂದ್ರೆ 100 ಗ್ರಾಮ್ ಅಷ್ಟು ಬಟರ್ ಅನ್ನ ಹಾಕೊಂಡ್ರು ನಡೆಯುತ್ತೆ. ಈಗ 2 ಟೀ ಸ್ಪೂನ್ ಅಷ್ಟು ನಾನು ತುಪ್ಪನ ಬಳಸ್ಕೊತಾ ಇದ್ದೀನಿ. ಇವನ್ನೆಲ್ಲ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡಬೇಕು. ಒಂದು ಕ್ರೀಮಿ ಟೆಕ್ಸ್ಚರ್ ಬರೋವರೆಗೆ ಇದನ್ನ ಬೀಟ್ ಮಾಡ್ತಾ ಬನ್ನಿ. ಒಂದೇ ಡೈರೆಕ್ಷನ್ ಅಲ್ಲಿ ಬೀಟ್ ಮಾಡಬೇಕು. ಬೀಟರಲ್ಲೂ ಮಾಡಬಹುದು. ನಾನು ಸ್ಪೂನನ್ನು ಬಳಸಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದೀಗ ರೆಡಿಯಾಗಿ ನೋಡಿ, ಈ ಟೆಕ್ಸ್ಚರ್ ಅಲ್ಲಿ ಇರಬೇಕು. ಇವಾಗ ನಾನು 1/4 ಕಪ್ ಅಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. 1 ಕಪ್ ಹಾಕೊಂಡಿದ್ದೀನಿ, ಇದೀಗ 1/4 ಕಪ್ ಅಷ್ಟು ಹಾಕೋತಾ ಇದ್ದೀನಿ. ಒಂದೇ ಕಪ್ಪು ಅಳತೆ ಕಪ್ಪನ್ನು ನೀವು ಬಳಸ್ಕೋಬೇಕು. 1 ಟೀ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಕೊಂಡಿದ್ದೀನಿ, 1 ಟೀ ಸ್ಪೂನ್ ಅಷ್ಟು ಹಾಲಿನ ಪುಡಿ ಬಳಸ್ಕೊಂಡಿದ್ದೀನಿ, 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ, ಬೇಕಿಂಗ್ ಪೌಡರ್ 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರನ್ನು ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ಇವನ್ನೆಲ್ಲ ಸ್ಪೂನಲ್ಲಿ ಒಂದು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ 2 ರಿಂದ 3 ಡ್ರಾಪ್ಸ್ ಅಷ್ಟು ವೆನಿಲಾ ಎಸೆನ್ಸನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಸ್ಪೂನ್ ಸಹಾಯದಿಂದ ಸ್ವಲ್ಪ ತಿರುಗಿಸ್ಕೊಳ್ಳಿ. ಹಿಟ್ಟೆಲ್ಲ ಚೆನ್ನಾಗಿ ಕಲಿಸ್ಕೊತಾ ಬನ್ನಿ. ಇವಾಗ ನಾನು ಕೈಯಲ್ಲೇ ಇದನ್ನ ಮಿಕ್ಸ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಈ ಹಿಟ್ಟನ್ನು ಹಿಡಿದಾಗ ಕೈಯಲ್ಲಿ ಗಟ್ಟಿಯಾಗಿ ಹಿಡಿದಾಗ ಈ ಥರ ಅಂಟಿ ಹಿಡ್ಕೋಬೇಕು, ಉಂಡೆ ಕಟ್ಕೊಳ್ಳಂಗಿರಬೇಕು. ಆವಾಗ ಕನ್ಸಿಸ್ಟೆನ್ಸಿ ಸರಿಯಾಗಿ ಬಂದಿದೆ ಅಂತ ನೀವು ಮೆಜರ್ಮೆಂಟ್ ಹಾಕೊಂಡಿರೋದೆಲ್ಲ ಅಳತೆ ಸರಿಯಾಗಿರುತ್ತೆ. ಇದೀಗ ನಿಮಗೆ ಸಪೋಸ್ ಇಟ್ಟು ಉಂಡೆ ಕಟ್ಕೊಳ್ಳೋಕ್ಕೆ ಬರ್ತಾ ಇಲ್ಲ ಅಂದರೆ ನೀವು ಬೇಕಾದರೆ ಸ್ವಲ್ಪ ನೀರನ್ನು ಬಳಸ್ಕೊಂಡು ಸ್ವಲ್ಪ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹದ, ಹಿಟ್ಟಿನ ಹದಕ್ಕೆ ಕಲಿಸ್ಕೊತಾ ಬನ್ನಿ. ತುಂಬ ಪ್ರೆಸ್ ಮಾಡಿ ಹಾರ್ಡಾಗಿ ಕಲಿಸ್ಕೋಬಾರ್ದು, ಸ್ಮೂತಿಯಾಗಿ ಇದನ್ನ ಹ್ಯಾಂಡಲ್ ಮಾಡಬೇಕು. ಹಾಲು ಹಾಕ್ಕೊಂಡು ಕಲಿಸ್ಕೊಂಡ್ರೂ ಆಗುತ್ತೆ. ನಾನಿಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಟೆಕ್ಸ್ಚರ್ ಈ ಥರ ನೋಡಿಲಿ, ಈ ಥರ ಟೆಕ್ಸ್ಚರಲ್ಲಿ ಇರಬೇಕು. ಸ್ವಲ್ಪ ಪುಡಿ ಪುಡಿ ಆಗುತ್ತೆ, ಅದೇನು ತೊಂದರೆ ಇಲ್ಲ. ಎಣ್ಣೆ ತುಪ್ಪ ಎಲ್ಲ ಹಾಕಿರೋದ್ರಿಂದ ಹಿಟ್ಟು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನೋಡಿ, ಪ್ರೆಸ್ ಮಾಡಿದಾಗ ಇಷ್ಟು ಈ ಥರ ಪ್ರೆಸ್ ಹಾಕಿದಾಗ ಒಳಕ್ಕೆ ಹೋಗಬೇಕು. ಇದೀಗ ರೆಡಿಯಾಗಿದೆ. ನಾನಿದೀಗ ಸೈಡ್ಗೆ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ನಾನಿವಾಗ ಪ್ರೀ ಹೀಟ್ ಮಾಡ್ಕೊಳ್ಳೋಕ್ಕೆ ಕಡಾಯನ್ನು ಇಟ್ಟಿದ್ದೀನಿ. ಅದ್ರ ಮೇಲೆ ಒಂದು ರಿಂಗ್ ಇಟ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಒಂದು 10 ನಿಮಿಷ ನಾನು ಇದನ್ನ ಪ್ರೀ ಹೀಟ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಒಳಗಡೆ ಪಾತ್ರೆ ಚೆನ್ನಾಗಿ ಕಾಯಬೇಕು. ಇದೀಗ ನಾನು ರೆಡಿ ಮಾಡಿಟ್ಟಿರುವ ಹಿಟ್ಟನ್ನು 2 ಭಾಗವಾಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಒಂದು ಭಾಗನ ತಗೊಂಡು ಬೇಕಿಂಗ್ ಶೀಟ್ ಇದ್ರೂ ಆಗುತ್ತೆ, ಇಲ್ಲ ಅಂದ್ರೆ ಬಟರ್ ಪೇಪರ್ ಇದ್ರೂ ನಡೀತಿ, ಇಲ್ಲಾಂದ್ರೆ ಈ ತರ ಕವರನ್ನು ಬಳಸ್ಕೊಂಡು ಮೆತ್ತಿಗೆ 2 ಕವರನ್ನು ಇಟ್ಕೊಂಡು ಇದರ ರೋಲಿಂಗ್ ಪಿನ್ ಅಲ್ಲಿ ಸಾಫ್ಟ್ ಆಗಿ ರೋಲ್ ಮಾಡ್ತಾ ಬನ್ನಿ. 1/2 ಇಂಚ್ ಅಷ್ಟು ಥಿಕ್ನೆಸ್ ಇರಬೇಕು. ಸೈಡೆಲ್ಲ ಬ್ರ್ಯಾಕ್ಸ್ಗಳು ಬಂದರೂ ಏನು ಚಿಂತೆ ಇಲ್ಲ. ಕುಕ್ಕಿ ಕಟ್ಟರಲ್ಲಿ ಶೇಪ್ ಮಾಡಿದಾಗ ಆ ಸೈಡ್ಸ್ ಎಲ್ಲ ಹೋಗುತ್ತೆ. ರೋಲಿಂಗ್ ಆಗಿದೆ. ಸೈಡ್ಸ್ನೆಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಹಿಂಗೆ ತೆಗೆದ್ಬಿಟ್ಟು ಕುಕ್ಕಿ ಕಟ್ಟರಲ್ಲಿ ಶೇಪ್ಸ್ ಮಾಡ್ತೀನಿ. ನೋಡಿ, ಈ ಥರ ಶೇಪ್ ಮಾಡಿ ಪ್ರೆಸ್ ಮಾಡಿದಾಗ ಆರಾಮಾಗಿ ಎದ್ದು ಬರುತ್ತೆ. ಇದನ್ನೆಲ್ಲ ನಾನಿವಾಗ ಒಂದು ಪ್ಲೇಟಲ್ಲಿ ಬಟರ್ ಪೇಪರ್ ಹಾಕಿ ಕಟ್ ಮಾಡಿ, ಪ್ಲೇಟಿನ ಸೈಜಲ್ಲಿ ಬಟರ್ ಪೇಪರ್ ಹಾಕಿರ್ತೀನಿ. ಆ ಪ್ಲೇಟಿನ ಸೈಜಿಗೆ ಬಟರ್ ಪೇಪರ್ ಹಾಕಿರೋದಕ್ಕೆ ನಾನು ಪ್ಲೇಟ್ ಮೇಲೆ ಎಲ್ಲನೂ ರೆಡಿ ಮಾಡಿ ಇಟ್ಕೋತೀನಿ. ನೋಡಿ, ಈ ಥರ ಈ ಶೇಪಲ್ಲಿ ಕಟ್ ಮಾಡಿ ಬಟರ್ ಪೇಪರ್ನ ಕಟ್ ಮಾಡಿ ಪ್ಲೇಟಿಗೆ ಹಾಕಿ ಇಟ್ಕೋತಾ ಇದ್ದೀನಿ. ಇದ್ರ ಮೇಲೆ ಬಾದಾಮಿ ಸ್ಲೈಸಸ್ನ ನಾನು ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಇಟ್ಟರೂ ಚೆನ್ನಾಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಇದೇ ಥರ ಉಳಿದಿರುವ ಹಿಟ್ಟನ್ನು ನಾನು ಈ ಥರನೇ ಶೇಪ್ ಕುಕ್ಕಿ ಕಟ್ಟರಲ್ಲಿ ಶೇಪ್ ಮಾಡಿ ಡಿಫ್ರೆಂಟ್ ಶೇಪಲ್ಲಿ ನಾನಿವಾಗ ಕಟ್ ಮಾಡಿ ತಟ್ಟೆಯಲ್ಲಿ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ಈ ಥರ ಡಿಫ್ರೆಂಟ್ ಶೇಪಲ್ಲಿ ಮಾಡಿ ಇಟ್ಟಿದ್ದೀನಿ. ಇವಾಗ ನಾನು ಇದಕ್ಕೆ ಎಲ್ಲ ಬಿಸ್ಕೆಟನ್ನು ಹೋಲ್ಸ್ಗಳು ಮಾಡಬೇಕು. ಒಂದು 4 ಸ್ಪೂನ್ ಸಹಾಯದಿಂದ ನಾನು ಈ ಥರ ಚುಚ್ಕೋತಾ ಬರ್ತಾ ಇದ್ದೀನಿ. ಟೂತ್ ಪಿಕ್ ಇದ್ರೆ ಅದರಲ್ಲೂ ನೀವು ಒಂದು ಸಣ್ಣದ 2 ಹೋಲ್ಸ್ಗಳು ಮಾಡಿಕೊಂಡ್ರೆ ಸಾಕು. ನಾನು ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟಿರುವ ಕಡಾಯಿಗೆ ಆಲ್ರೆಡಿ ಹೀಟ್ ಆಗಿದೆ. ನಾನು ಮೆತ್ತಿಗೆ ನಿಧಾನಕ್ಕೆ ಇದನ್ನ ತೆಗೆದು ತಟ್ಟೆನ ತೆಗೆದು ಕಡಾಯಿ ಒಳಗಡೆ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಒಂದು 30 ರಿಂದ 35 ನಿಮಿಷ ಇದನ್ನ ಬೇಕೇ ಇಡಬೇಕು. ನೋಡಿ, ಇವಾಗ ನೋಡೋಣ ರೆಡಿ ಆಗಿದೆ. ಫುಲ್ ನೋಡಿ ಟೆಕ್ಸ್ಚರ್ ಚೇಂಜ್ ಆಗಿದೆ, ಕೆಳಭಾಗ ಎಲ್ಲ ಚೆನ್ನಾಗಿ ಬೆಂದು ಬಂದಿದೆ. ಇವಾಗ ನಾನು ಇದನ್ನ ತೆಗೆದು ಸೈಡಲ್ಲಿ ಇಡ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ತಿನ್ನಕ್ಕೆ ಚೆನ್ನಾಗಿರೋದು ಬಿಸಿಯಲ್ಲಿ ಸಾಫ್ಟ್ ಆಗಿರುತ್ತೆ ನೋಡಿ ಸ್ನೇಹಿತರೆ ಈ ಕುಕ್ಕೀಸ್ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಈ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ರೆಸಿಪೀಸ್ ಗೆ ದಮಯಂತಿಸ್ ವೆಜ್ ರೆಸಿಪೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದ।